ರೋಜಾ, ನಿಮ್ಮ ಆಶ್ರಮ ತುಂಬಾ ಹೆದರಿಸ್ಬಿಟ್ಟೆ ಅನ್ಸುತ್ತೆ ಕಣೆ. ಪಾಪ ನೆನೆಯಿಂದ ಮನೆಗೂ ಬಂದಿಲ್ಲ. ಅದೇ ನಾನು ಅನ್ಕೋತಾ ಇದೀನಿ. ಸಂಡೇ ಕೂಡ ಒಬ್ಬರೇ ಹೋಗಿ ಕಾಲೇಜ್ ಅಲ್ಲಿ ಕೂತ್ಕೊಳ್ಳೋರು. ಸಡನ್ ಆಗಿ ಮಾಯ ಆಗ್ಬಿಟ್ಟಿದ್ದಾರೆ. ಪಾಪ ಊರ್ ಬಿಟ್ಟೆ ಓಡೋದ್ರ ಏನೋ. ಎಂತ ಕೆಲಸ ಮಾಡ್ಬಿಟ್ಟಿಯೇ. ಇಂಥ ವಿಷಯದಲ್ಲಿ ಸ್ವಲ್ಪ ಜೋರಾಗಿದ್ರೇನೆ ಬೇಗ ರೂಟ್ ಕ್ಲಿಯರ್ ಆಗೋದು. ಮೊದಲನೇ ಸಲ ಗಂಡರ ಮನೆ ಕಾಲಿಡ್ತಿದ್ದೀರಾ. ಮದ್ವೆ ಹೆಣ್ಣಿನ ಕುತ್ತಿಗೆಯಲ್ಲಿ ಒಂದೆಳೆ ಸರನೂ ಇಲ್ಲ. ಹೌದಲ್ಲಯ್ಯ, ಹುಡುಗಿ ಕುತ್ತಿಗೆಯಲ್ಲಿ ಒಂದು ಚಿನ್ನದ ಸರನೂ ಬೇಡವ್ಯಾ. ನಾನು ಆಗ್ಲೇ ಹೇಳ್ದಲ್ಲ ಮಧುರೋಡೆ, ನನ್ಗೆ ಟೈಮ್ ಇರಲಿಲ್ಲ, ಅರ್ಜೆಂಟ್ ಆಗಿ ಅನಾಥಾಶ್ರಮದಲ್ಲಿ ಮದುವೆ ಮಾಡ್ಕೊಂಬ. ನೀವು ಸುಮ್ನಿರ್ರಿ ಮಧುರೇ, ಮಧುರೇ ಅವ್ರ ಶಿವ ಅಂತ ಮಜೆ ಮಾಡ್ಕೊಂಡು ಕಾಲಿಡಕ್ಕಿಲ್ಲ, ಆಗ್ಲೇ ಶುರು ಮಾಡ್ಕೊಂಬಿಟ್ರೆ. ನೀ ಸುಮ್ನಿರಯ್ಯ, ಹಾಗಂತ ಸಂಪ್ರದಾಯ ಬಿಟ್ಬಿಡಕ್ಕಾಗತ್ತೇನೆ? ಗೂಬೆ ತರ ನೀನು ಮಾತಾಡ್ತೇಲ್ಲ. ನೀವೆಲ್ಲಿಗೆ ಇಲ್ಲೇ ಇರ್ರಿ, ನಡೆಯಲ್ಲಿ. ಅಯ್ಯೋ ಇವನ ನನ್ನೇ ಬಿಡಿತಾನಲ್ಲ. ದೇವ್ರಿಗೆ ನಮಸ್ಕಾರ ಮೇಡಮ್. ವೆಂಕಟೇಶ್, ಇಷ್ಟು ದಿವಸ ಒಂಟಿ ಬಡ್ಕೋ ಸುಂಟ್ರ ಗಾಳಿಯಾಗೆ ಒಬ್ಬನೇ ಅಡಿಗೆ ಮಾಡ್ಕೊಂಡು ಒಬ್ಬನೇ ಊಟ ಮಾಡ್ಕೊಂಡು ಹೇಳೋರು ಕೇಳೋರು ಯಾರು ಇಲ್ದೆ ಒಬ್ಬನೇ ಇದ್ದೆ. ಆದ್ರೆ ಈಗ ಗೃಹಸ್ಥನಾಗ್ಬಿಟ್ಟೆ. ಸರ್, ಇವತ್ ನಮ್ಮನೆಯಿಂದ ಊಟ ಕಳಿಸ್ತೀನಿ, ಏನಂತೀರ ಸ್ಟೂಡೆಂಟ್ ಗಂಡಾವೆ? ಆಯ್ತು ಎಂಟ್ರಿ ಮೇಡಮ್. ತುಕಾರಾಮ್, ಯಾಕೆ ಸುಮ್ಮನೆ ತೊಂದರೆ ತಗೋತೀರಾ? ಅಯ್ಯೋ ವೆಂಕಟೇಶ್ವರ, ಪ್ರಸ್ತಕ್ಕೂ ಊಟಕ್ಕೂ ಬೇಡ ಅನ್ಬಾರ್ದು. ಸ್ಟೂಡೆಂಟ್ ಗಂಡನಾಗಿ ನಾನು ಅಡಿಗೆ ಮಾಡ್ಕೊಂಡಿರ್ತೀನಿ, ಹೆಂಡತಿ ಮೇಡಮ್ ಆಗಿ ನೀವು ಪಾಠ ಹೇಳ್ಕೊಂಡಿರಿ. ವೆಂಕಟೇಶ, ಅಯ್ಯಯ್ಯೋ ಮಧುರಡೆ ಮಾಧುರೇ, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಶುಭ ಕಾರ್ಯ ನಡೆಯೋ ಕಡೆ ತಾವಿಲ್ಲಿ ಕಾಲಿಡಬಾರ್ದು. ಶುಭ ಕಾರ್ಯ ನಡೆಯೋ ಮನೇಲಿ ಸ್ವಲ್ಪ ಹೊತ್ತು ಕೂತಿದ್ರೆ ಶ್ರೇಯಸ್ಸು ಕಣಯ್ಯ. ತಾವಿಲ್ಲೇ ಕೂತಿದ್ರೆ ಇವ್ರಿಗೆ ಶ್ರೇಯಸ್ ಅಲ್ವಂತೆ ಕಣಯ್ಯ. ದರಿದ್ರ ಅಂತಂದು ಅಂದೆ. ಏನಪ್ಪ ವೆಂಕಟೇಶ್ವರ, ಜಗನ್ನಾಟಕ ಸೂತ್ರಧಾರಿ, ನೀನ್ ಯಾವಾಗ ಯಾರ ಕಷ್ಟಾನ ಕಳೀತಿಯೋ, ಯಾವಾಗ ಯಾವ ವೇಷವನ್ನ ಧರಿಸ್ತೀಯೋ. ಕಂಗ್ರಾಚುಲೇಷನ್, ಬೆಸ್ಟ್ ವಿಶಸ್ ಸರ್.